ಉಡುಪಿ ಜಿಲ್ಲೆಯಾದ್ಯಂತ ಕೊರೋನಾ ಕಂಟ್ರೋಲ್ ತಪ್ಪಿದೆ. ಪ್ರತಿದಿನ 1500ಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗ್ತಾ ಇವೆ. ಸರ್ಕಾರ ಕೊಟ್ಟಿರುವ ವಿನಾಯಿತಿಯನ್ನ ಜನರು ದುರ್ಬಳಕೆ ಮಾಡ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಉಡುಪಿಯ ಒಂದೊಂದು ಜಂಕ್ಷನ್ನಲ್ಲಿ 30ಕ್ಕಿಂತ ಹೆಚ್ಚು ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ನಿಗದಿತ ಕಾರಣ ಇಲ್ಲದೆ ಓಡಾಡುವವರಿಗೆ ಟ್ರಾಫಿಕ್ ಪೊಲೀಸರು, ನಗರ ಠಾಣೆಯ ಪೊಲೀಸರು ದಂಡವನ್ನು ವಿಧಿಸ್ತಾ ಇದ್ದಾರೆ. ಮಣಿಪಾಲ ಉಡುಪಿ ರಸ್ತೆ ಆಗಿರೋದ್ರಿಂದ ಬೇರೆ ಎಲ್ಲ ಏರಿಯಾಗಳಿಗಿಂತ ಈ ರಸ್ತೆಯಲ್ಲಿ ಹೆಚ್ಚಿನ ಜನರ ಓಡಾಟ ಕಂಡುಬಂತು. ಉಡುಪಿ ನಗರ ಮತ್ತು ಮಣಿಪಾಲದಲ್ಲಿ ಆಸ್ಪತ್ರೆಗಳು ಹೆಚ್ಚು ಇರುವ ಕಾರಣ ರೋಗಿಗಳ ಕಡೆಯವರು, ಮೆಡಿಕಲ್ಗೆ ಓಡಾಡುವವರು ಹೆಚ್ಚಾಗಿ ಕಂಡುಬಂದರು. ಪೊಲೀಸರು ದಂಡ ವಿಧಿಸುವ ಜೊತೆ ಜನಜಾಗೃತಿಯನ್ನು ಮೂಡಿಸ್ತಾ ಇದ್ದು ಬೇಕಾಬಿಟ್ಟಿ ಓಡಾಡದಂತೆ ಎಚ್ಚರಿಕೆಯನ್ನು ನೀಡ್ತಾ ಇದ್ದಾರೆ. ಜಿಲ್ಲೆಯ ಸದ್ಯದ ಕೊರೋನಾ ಸ್ಥಿತಿಗತಿಗಳ ಬಗ್ಗೆ ವಾರ್ನ್ ಮಾಡ್ತಾ ಇದ್ದಾರೆ. ನಿಗದಿತ ಕಾರಣ ಕೊಡದವರ ಮೇಲೆ ಪೊಲೀಸರು ದಂಡವನ್ನು ಹಾಕಿದ್ದಾರೆ. ಕಾರ್ಯಕ್ರಮಗಳಿಗೆ ಓಡಾಡುವವರಿಗೆ ಚೆಕ್ಪೋಸ್ಟ್ನಲ್ಲಿ ಪೊಲೀಸರು ಅವಕಾಶವನ್ನು ಕೊಡ್ತಾ ಇದ್ದಾರೆ. ದಿನಸಿ ಅಂಗಡಿಗಳಿಗೆ 12 ಗಂಟೆಯ ತನಕ ಅವಕಾಶ ಕೊಟ್ಟ ಕಾರಣ ನಗರ ಭಾಗದಲ್ಲಿ ಕೊಂಚ ಓಡಾಟ ಹೆಚ್ಚು ಇದೆ. 10 ಗಂಟೆಯ ತನಕ ಸಮಯಾವಕಾಶ ಕೊಟ್ಟರೆ ಸಾಕು ಎಂಬ ಅಭಿಪ್ರಾಯ ಸಾರ್ವಜನಿಕ ವಲಯದಲ್ಲಿ ಇದೆ. ಮುಂಜಾಗ್ರತೆಯನ್ನು ವಹಿಸಿ ಕಠಿಣ ನಿಯಮ ಪಾಲಿಸಬೇಕು ಎಂಬ ಜನಾಭಿಪ್ರಾಯ ಉಡುಪಿಯಲ್ಲಿ ಕೇಳಿಬರ್ತಾ ಇದೆ.